ಬೆಂಗಳೂರಿನಲ್ಲಿ ನಡೆದ ಮಿಸಸ್ ಇಂಡಿಯಾ ಕರ್ನಾಟಕ ಸ್ಪರ್ಧೆಯಲ್ಲಿ ಮಂಗಳೂರಿನ ಮೂವರು ರೂಪದರ್ಶಿಗಳು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಸಸ್ ಇಂಡಿಯಾ ಕರ್ನಾಟಕ ವಿಭಾಗದಲ್ಲಿ ಸೌಮ್ಯಲತಾ, ಮಿಸಸ್ ಇಂಡಿಯಾ ಕರ್ನಾಟಕ ಕ್ಲಾಸಿಕ್ ವಿಭಾಗದಲ್ಲಿ ಶಾಲಿಟ್ ಪೆರಾವೋ ಪ್ರಶಸ್ತಿ ಗೆದ್ದಿದ್ದಾರೆ. ಈ ವಿಭಾಗದಲ್ಲಿ ಜೆಸ್ಸಿ ಮರಿಯಾ ಡಿಸೋಜಾ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಮಿಸಸ್ ಇಂಡಿಯಾ ಸಂಸ್ಥೆಯ ಜಿಲ್ಲಾ ಸಂಚಾಲಕ ದೀಪಕ್ ಗಂಗೋಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಿಂದ 6 ಮಂದಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಅವರು ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆಯನ್ನ ಪಡೆದಿದ್ದಾರೆ ಎಂದು ಹೇಳಿದರು. ಸೌಮ್ಯಲತಾ ಮಾತನಾಡಿ, ಸ್ಪರ್ಧೆಯಲ್ಲಿ ಬಾಹ್ಯ ಸೌಂದರ್ಯಕ್ಕಿಂತಲೂ ವ್ಯಕ್ತಿತ್ವಕ್ಕೆ ಮಹತ್ವ ನೀಡಲಾಗುತ್ತದೆ. ನಡೆನುಡಿ ಪ್ರತಿಭೆ ಸಹಸ್ಪರ್ಧಿಗಳ ಜೊತೆ ನಮ್ಮ ನಡವಳಿಕೆ ಆಧರಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದರು. ಇನ್ನು ಶಾಲೆಟ್ ಫೆರಾವೋ, ಜೆಸ್ಸಿ ಮರಿಯಾ ಡಿಸೋಜಾ, ಮರ್ಸಿ ವೀನಾ ಡಿಸೋಜಾ, ಅನಿಶಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂಟಿಯನ್ನು ಮಾತ್ರ ಎಸೆಸ್ ಮಾಡಿದ್ರು, ನಮ್ಮ ಪರ್ಸನಾಲಿಟಿ, ನಾವು ಹೇಗೆ ಬಿಹೇವ್ ಮಾಡ್ತೇವೆ, ನಮ್ಮ ಪರ್ಸನಾಲಿಟಿ ಹೇಗೆ, ನಮಗೆ ಎಂತ ಟ್ಯಾಲೆಂಟ್ ಇದೆ ಅದನ್ನು ನಾವು ಯಾವ ರೀತಿಯಲ್ಲಿ ಪ್ರದರ್ಶಿಸಿದ್ದೇವೆ, ನಮ್ಮ ಒಟ್ಟಿಗೆ ಇರುವ ಕಾಂಟೆಸ್ಟ್ಗಳ ಹತ್ರ ನಾವು ಯಾವ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇದ್ದುವು, ಅದಂದ್ರೆ ಅದು ರಿಫ್ಲೆಕ್ಟ್ ಮಾಡ್ತದೆ ನಾವು ಹೇಗೆ ಫ್ಯಾಮಿಲಿಯಲ್ಲಿ ಸಹ ಇರ್ತೇವೆ ಅಂತ. ಮತ್ತೆ ನಮ್ಮ ಹಾವಭಾವಗಳು ಮತ್ತೆ ನಮ್ಮದು ಟ್ಯಾಲೆಂಟ್ ಅಲ್ಲಿ ನಮಗೆ ಎಸೆಸ್ ಮಾಡಿದ್ರು. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಕೆಲವು ಜಡ್ಜಸ್ಗಳು ಬಂದಿದ್ರು. ಈವನ್ ಒಬ್ಬರು ಸ್ವಾಮಿ ಅಂತ ನಿಮ್ಮದು ನಾಟಕ ರಂಗದ ಗಿನ್ನೆಸ್ ರೆಕಾರ್ಡ್ ಹೋಲ್ಡರ್ ಅವರು ಸಹ ಜಡ್ಜ್ ಆಗಿದ್ರು. ತುಂಬಾ ಒಳ್ಳೆ ಒಳ್ಳೆ ಜಡ್ಜ್ಗಳು ಇದ್ರು. ಅಲ್ಲಿ ಯೋಚಿಸೋದು ಬೇಡ, ಏನಾದರೂ ಇದಾಯಿತು ನಮಗೆ 3 ಜನರಿಗೆ ಸಹ ಕರೋನಾ ಸಿಕ್ಕಿದ್ದು ನೋಡಿ, ಯಾಕೆಂದರೆ ಇಟ್ ವಾಸ್ ಅ ವೆರಿ ಸ್ಟ್ರಿಕ್ಟ್ ಮತ್ತು ವೆರಿ ಟಫ್ ಕಾಂಪಿಟೇಷನ್. ಯಾಕೆಂದರೆ ಬೆಂಗಳೂರಿಂದ ಮತ್ತು ದಾವಣಗೆರೆ, ತುಮಕೂರು, ಎಲ್ಲ ಮೈಸೂರು, ಮಂಡ್ಯ ಎಲ್ಲ ಡಿಸ್ಟ್ರಿಕ್ಟಿಂದ ಸಹ ಬ್ಯೂಟಿ ಕ್ವೀನ್ಸ್ಗಳು ಅಲ್ಲಿ ಇದ್ದರು. ಆದರೂ ನಮಗೆ 3 ದಿನ ಹೇಗೆ ಹೋಯ್ತಂತ ಗೊತ್ತಿಲ್ಲ. ಮತ್ತು ನಾವು ನಮ್ಮ ಡೈರೆಕ್ಟರ್ ದೀಪಕ್ ಗಂಗೂಲಿ, ಅನಿಶಾ ಮೇಡಮ್ ಮತ್ತು ನಮ್ಮ ಮರ್ಸಿ ಮೇಡಮ್ ನಮಗೆ ತುಂಬ ಸಪೋರ್ಟ್ ಮಾಡಿ ನಾವು ಈ ಹೆಮ್ಮೆಯನ್ನು ನಮ್ಮ ಮಂಗಳೂರಿಗೆ ಇಟ್ಕೊಂಡು ಬಂದಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು, ಹಾಗೂ ನಮ್ಮ ಡೈರೆಕ್ಟರ್ಗಳಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.